nielse. ನಾವು ಕುಂಬತ್ತಿ ಗ್ರಾಮದಿಂದ ಈ ದಿನ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಅಂದರೆ, ಈ ಹಿಂದ ಮಾನ್ಯ ಶಾಸಕರ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಅವರ ಆಪ್ತರಾದಂಥ ಪಿ ಎಗೆ ಇನ್ನೊಂದು 2-3 ಜನಿಗೆ ಭೂ ಮಂಜೂರಾತಿ ಮಾಡಿರ್ತಾರೆ. ಆ ಉದ್ದೇಶದಿಂದ ಈ ಹಿಂದೆ ತಹಸೀಲ್ದಾರಿಗೆ ನಮ್ಮ ದಲಿತ ಸಂಘರ್ಷ ಇದು ಅಧ್ಯಕ್ಷರಿಂದ, ಆಮೇಲೆ ಗ್ರಾಮಸ್ಥರಿಂದ, ಆಮೇಲೆ ಆಮ್ ಆದ್ಮಿ ಪಾರ್ಟಿಯವರಿಂದ ಮನವಿ ಸಲ್ಲಿಸಿದ್ವಿ ತಹಸೀಲ್ದಾರಿಗೆ ಈ ಹಿಂದೆ. ಈ ಮುಖಾಂತರ ಮತ್ತು ಇವತ್ತು ಪಾದಯಾತ್ರೆ ಕುಂಬತ್ತಿಯಿಂದ ಹಿಡಿದು ತಾಲೂಕು ಕಚೇರಿವರೆಗೂ ಪಾದಯಾತ್ರೆ ಮಾಡಿ ಈ ಹೋರಾಟವನ್ನು ಇನ್ನೂ ಯಶಸ್ವಿಯಾಗಿ ಅದು ರದ್ದಾಗಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಬಿಡೋಲ್ಲ. ಅವ್ರಿಗೇನು ಹಕ್ಕುಪತ್ರ ಮಂಜೂರಾಗಿದ್ದಾವೋ ಆ ಹಕ್ಕುಪತ್ರಗಳು, ಆಮೇಲೆ ಪಾಣಿ ಒಳಗಡೆ ಇರೋಂಥ ಅವ್ರ ಹೆಸರುಗಳು ರದ್ದಾಗಬೇಕು. ಅಲ್ಲಿವರೆಗೂ ಈ ಹೋರಾಟವನ್ನು ನಾವು ಕಂಟಿನ್ಯೂ ಮಾಡ್ತೇವೆ, ಅಲ್ಲಿವರೆಗೂ ಬಿಡೋಲ್ಲ. ಈ ಹಿಂದೆ ನಾವು ಹಿಂದೆ ಆ ಭೂಮಿಗೆ ಗ್ರಾಮದವರು ಟ್ರಂಚ್ ಹೊಡಿಸಿ ಗ್ರಾಮದ ದುಡ್ಡಿಂದ ಜೆ ಸಿ ಬಿ ಮುಖಾಂತರ ಎಲ್ಲ ಇದು ಮಾಡ್ಕೊಂಡಿದ್ದೀವಿ. ನಾವು ಗ್ರಾಮಕ್ಕಾಗಿ ಮೀಸಲಿಟ್ಟಿರೋಂಥ ಭೂಮಿ ಅದು. ಆ ಭೂಮಿಯನ್ನು ಈ ಗ್ರಾಮಕ್ಕೆ ಒಂದು ಒಪ್ಪಿಗೆನೂ ಇಲ್ಲದೆ, ಗ್ರಾಮದ ಸಲಹೆ ಇಲ್ಲದಂಗೆ ಇವರು ಒಳಗೊಂದು ಒಳಗೆ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಅಧಿಕಾರಿಗಳನ್ನೆಲ್ಲ ಒಳಗಾಕಿಂದು ಈ ಥರ ದುರುಪಯೋಗ ಮಾಡ್ಕೊಂಡು ಅವ್ರವ್ರ ರಾತ್ರಿಗೆ ಭೂಮಿಗಳನ್ನ ಮಂಜೂರಾತಿ ಮಾಡಿ ಕೊಟ್ಟಿದ್ದಾರೆ. ಇವತ್ತು 12 ಎಕರೆ ಇರೋಂಥ 4-5 ಎಕರೆ ಒಬ್ಬರಿಗೆ ಮಾಡಿಕೊಟ್ಟಿದ್ದಾರೆ. ಅವರು ಅದನ್ನು ಕ್ಯಾನ್ಸಲ್ ಮಾಡಿಕೊಡ್ಬೇಕು. ಇದ್ರ ಸರ್ಕಾರದವರೆಗೂ ಇದು ಮುಟ್ಟಬೇಕು ಅನ್ನೋದಕ್ಕಾಗಿ ಈ ಹೋರಾಟನ ಇವತ್ತು ನಮ್ಮ ಆಮ್ ಆದ್ಮಿ ಪಾರ್ಟಿ ಮತ್ತು ನಮ್ಮ ದಲಿತ ಸಂಘದ ಅಧ್ಯಕ್ಷರುಗಳು ಇದರಿಂದ ನಾವು ಇವ್ರ ಸಹಾಯದಿಂದ ಕುಂಬತ್ತಿಯಿಂದ ಇಲ್ಲಿವರೆಗೂ ಪಾದಯಾತ್ರೆ ಮಾಡಿದ್ದೇವೆ. ಯಾವುದೇ ಒಂದು ಸರ್ಕಾರದಿಂದ ಯಾವುದೇ ಒಂದು ಕಟ್ಟಡಗಳು ಬಂದರೂ ನಮಗೆ ನಿರ್ಮಾಣ ಮಾಡೋದಕ್ಕೆ ನಮ್ಮ ಗ್ರಾಮದವರಿಗೆ ಸ್ವಂತ ಒಂದು ಗುಂಟೆ ಭೂಮಿ ಇಲ್ಲ. ಇವತ್ತು ನಾವು ಸ್ವಂತ ಮನೆ ಕಟ್ಕೋಬೇಕು ಅಂದರೆ ಒಂದೇ ಒಂದು ಗುಂಟೆ ಭೂಮಿ ಇಲ್ಲ ಇವತ್ತು ಗ್ರಾಮದಲ್ಲಿ. ಎಲ್ಲ ಫಾರೆಸ್ಟ್ ಜಾಗ ಅಲ್ಲಿ ಇಲ್ಲಿ ಕಟ್ಕೊಂಡಿದ್ದೀವಿ. ಒಂದು ಮನೆ ಮಂಜೂರಾತಿ ಆಯ್ತಂದ್ರೆ ಹಕ್ಕು ಪತ್ರ ಕೊಡ್ರಿ ಅಂತಾರೆ. ಆ ಹಕ್ಕು ಪತ್ರ ನೀಡಬೇಕು ಅಂತಂದ್ರೆ ಇವತ್ತು ನಮಗೆ ಒಂದು ಗುಂಟೆ ಜಾಗ ಅನ್ನೋದಿಲ್ಲ. ಆ ಜಾಗನೇ ಇವರು ಅಧಿಕಾರಿಗಳು 5 ವರ್ಷದ ಅವಧಿ ಒಳಗಡೆ ಇವರೇ ಗುಳುಮ್ಸವ ಮಾಡ್ತಾರೆ ಅಂತಂದಾಗ ನಾವು ಮೂಲತಃ ಇಲ್ಲೇ ಹುಟ್ಟು ಬೆಳೆದಿದ್ದಂತಾರೆ. ಇವರು 5 ವರ್ಷ ಬಂದವರಿಗೆ ನಾವು ಈ ಭೂಮಿ ಕೊಡೋದಾದರೆ ನಾವು ಹುಟ್ಟು ಬಂದಂಥವ್ರಿಗೆ ಏನೈತಿ? ಮತ್ತು ಸರ್ಕಾರ ದೊಡ್ಡ ಕೇಳ್ತೈತಿ, ನಾವು ರೈತರು ದೇಶದ ಬೆನ್ನೆಲುಬು ನಾವು ಹಂಗೆ ಅಂತೇಳಿ ಮಾಜಿ ಸೈನಿಕರು ನಾವೇನು ಅವರಿಗೆ ವಿರುದ್ಧವಾಗಿ ಮಾತಾಡ್ತಿಲ್ಲ. ಕೊಡೋ ಅಂತ ಎಲ್ಲಿ ಸ್ಪೆಷಾಲಿಟಿ ಐತಿ, ಎಲ್ಲೆಲ್ಲಿ ಜಾಗ ಐತಿ ಅಲ್ಲಿ ಹೂಡಿಕೆ ಮೊದಲು ನಮ್ಮ ತಾಲೂಕಿನವರಿಗೆ ಆದ್ಯತೆ ಮಾಡಿಕೊಡಲಿ. ಹೊರಗಡೆ ಇದ್ದಂಥವ್ರಿಗೆಲ್ಲ ನಮ್ಮ ತಾಲೂಕಿನ ಮಾಜಿ ಸೋಲ್ಜರ್ ಭಾಳ ಜನ ಇದ್ದಾರೆ, ಅವ್ರಿಗೆ ಆದ್ಯತೆ ಮಾಡಿಕೊಡಲಿ. ಬೇರೆ ಕಡೆ ಭೂಮಿ ಇದ್ದಲ್ಲಿ ಈಗ ಇರೋದು ಒಂದು 12 ಎಕರೆ, ನಮ್ಮದು ಒಂದು 70 ಮನೆ ಇರೋದು ಹಳ್ಳಿ ಅದು. ಏನು BJP ಶಾಸಕ ಕುಮಾರ್ ಬಂಗಾರಪ್ಪನವರ ಆಪ್ತ ಸಹಕಾರಿಯಾಗಿರ್ತಕ್ಕಂಥ ಉಮೇಶ್ ಗೌಡ್ರು, ಹಾಗೆ ಹಾಸನದ ಒಬ್ಬ ಮಾಜಿ ಸೈನಿಕರು, ಮತ್ತು ಶಿರಸಿ ಒಬ್ಬ ಮಾಜಿ ಸೈನಿಕರಿಗೆ ಏನು ಅಕ್ರಮವಾಗಿ ಭೂ ಮಂಜೂರಾತಿ ಮಾಡಿದ್ದಾರೆ, ಶಾಸಕರು ಒತ್ತಡವನ್ನು ಹಾಕಿ ಕೇವಲ ಅರ್ಜಿಯನ್ನು ಸಲ್ಲಿಸಿ 12 ದಿನದಲ್ಲಿ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿ ಏನು ಮಂಜೂರಾತಿ ಮಾಡಿದ್ದಾರೆ, ಅದರ ವಿರುದ್ಧ ಗ್ರಾಮಸ್ಥರು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರೈತ ಮುಖಂಡರು AAP ಪಕ್ಷದವರ ಮುಖಂಡತ್ವದಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಏನು ಕಳೆದ ಒಂದು ತಿಂಗಳ ಹಿಂದೆ ನಾವು ಮಾಧ್ಯಮದ ಮೂಲಕ ಮತ್ತು ಎಲ್ಲ ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಮನವಿ ಕೊಡೋ ಮೂಲಕ ಇವರು ಆಗ್ರಹ ಮಾಡಿದ್ವಿ. ಒಂದು ತಿಂಗಳಲ್ಲಿ ಏನು ಅಕ್ರಮವಾಗಿ ಭೂ ಮಂಜೂರಾತಿ ಮಾಡಿದ್ದೀರಿ, ಅದನ್ನು ರದ್ದುಗೊಳಿಸಬೇಕು ಅಂತೇಳಿ ಆಗ್ರಹ ಮಾಡಿದ್ವಿ. ಆದರೆ ಒಂದು ತಿಂಗಳಾದರೂ ಕೂಡ ಯಾವುದೇ ಪ್ರೊಸೆಸನ್ನು ಇದುವರೆಗೂ ಯಾವುದೇ ಅಧಿಕಾರಿಗಳು ಮಾಡಿಲ್ಲ. ಹಾಗಾಗಿ ಇವತ್ತು ಏನು ಕುಂಬತ್ತಿ ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ, ಅದರ ವಿರುದ್ಧ ಅದೇ ಕುಂಬತ್ತಿ ಗ್ರಾಮದಿಂದ ಸೊರಬದ
ತಾಲೂಕು ಕಚೇರಿಗೆ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ಬೃಹತ್ ಪ್ರಮಾಣದ ಒಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಲೂ ಕೇಳ್ಕೊಳ್ತಾ ಇದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಮ್ಮ ಮೂಲಕ, ಅಧಿಕಾರಿ ವರ್ಗದವರೇ, ಏನಿವತ್ತು ಸರ್ಕಾರ ಗೈಡ್ಲೈನ್ ಇದೆ 8 ಲಕ್ಷದ ಆದಾಯವನ್ನು ಮೀರಬಾರ್ದು, ಮತ್ತು ತಾಲೂಕಿನ ಮೂಲ ಮಾಜಿ ಸೈನಿಕರಿಗೆ ಮೊದಲ ಭೂಮಿಯನ್ನು ಆದ್ಯತೆ ಮೇರೆಗೆ ಕೊಡಬೇಕು ಅಂತ ನಿಯಮ ಇದೆ. ಇದನ್ನು ಉಲ್ಲಂಘನೆ ಮಾಡಿ ತಾಲೂಕಿನಲ್ಲಿರ್ತಕ್ಕಂಥ 16 ಮಾಜಿ ಸೈನಿಕರನ್ನು ನೀವು ಕಡೆಗಣನೆ ಮಾಡಿ ಇವತ್ತು ಮುಂಜಾಗ್ರತೆ ಮಾಡಿದ್ದೀರಿ. ಅಷ್ಟೇ ಅಲ್ಲದೇ ಏನಿವತ್ತು ಸೈನಿಕರ ವೃತ್ತಿಯಲ್ಲಿ ಇರ್ತಕ್ಕಂಥವ್ರನ್ನ ಕಳ್ಕೊಂಡಿರ್ತಕ್ಕಂಥ ಅವರ ಕುಟುಂಬದ ಅವಲಂಬಿತರಿಗೆ ಮೊದಲು ಪ್ರಾಶಸ್ತ್ಯತೆಯನ್ನು ಕೊಡಬೇಕಂತಿದೆ. ಆ ಥರದ ವ್ಯಕ್ತಿಗಳು ಈ ತಾಲೂಕಿನಲ್ಲಿ 3 ಮಹಿಳೆಯರಿದ್ದಾರೆ. ಅವರ ಅರ್ಜಿಗಳಿದ್ದರೂ ಕೂಡ ಇವರು ಯಾವುದನ್ನು ಪರಿಗಣನೆ ತಗೊಳ್ಳದೆ ಏನು ಶಾಸಕರ ಆಪ್ತ ಸಹಾಯಕ ಎನ್ನುವುದನ್ನು ಇವರು ಇಟ್ಕೊಂಡ್ಬಿಟ್ಟು ಅವರ ದುರಾಡಳಿತಕ್ಕೆ ಒಳಗೊಂಡು ಅವರ ಪ್ರಯೋಗದಿಂದ ಇವರು ಏನು ಮಾಡ್ತಾರೆ, ಕೇವಲ 1 ತಿಂಗಳಲ್ಲಿ ಭೂ ಮಂಜೂರಾತಿಯನ್ನು ಮಾಡಿದ್ದಾರೆ. ಆಮೇಲೆ ಯಾವುದೇ ಒಂದು ಭೂ ಮಂಜೂರಾತಿಯನ್ನು ಮಾಡುವ ಸಂದರ್ಭದಲ್ಲಿ ಏನು ಆಯಾ ವರ್ಷದ ಭೂಲಭ್ಯತಾ ಪಟ್ಟಿಯನ್ನು ಸಿದ್ಧಪಡಿಸಬೇಕು ತಾಲೂಕು ಕಚೇರಿಯಲ್ಲಿ. ಆ ವರ್ಷದ ಭೂಲಭ್ಯತಾ ಪಟ್ಟಿನೂ ಕೂಡ ಅವರು ಮಾಡಿಲ್ಲ. ಆಮೇಲೆ ಆ ಭೂಲಭ್ಯತಾ ಪಟ್ಟಿಯಲ್ಲಿ ಸರ್ಕಾರ ಇಷ್ಟ ಪರ್ಸೆಂಟ್ ಕೊಡಬೇಕಂತೇಳಿ ಒಂದು ಗೈಡ್ಲೈನ್ ನೋಡಿಸಿ. SC/ST ಅವರಿಗೆ 50% ಇದೆ, ಏನು ಮಾಜಿ ಸೈನಿಕರಿಗೆ ಕೇವಲ 10% ಇದೆ. ಆ 10%ನ್ನು ಹಿಡಿದ್ರೆ ಇವರು ಕುಂಬತಿ ಗ್ರಾಮದ ಆ ವರ್ಷದ ಭೂಲಭ್ಯತಾ ಪಟ್ಟಿಯನ್ನು ಡೂಪ್ಲಿಕೇಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅದರ ಮೇಲೆ ಹೋದ್ರೂ ಕೂಡ 1 ಎಕರೆ ಚಿಲ್ಲರೆ ಮಾತ್ರ ಮಂಜೂರು ಮಾಡ್ಬೋದು. ಇಷ್ಟೆಲ್ಲವನ್ನ ನಿಯಮವನ್ನ ಗಾಳಿಗೆ ತೂರಿ ಏನು ಶಾಸಕರ ಒತ್ತಡಕ್ಕೆ ಮಾಡಿದ್ರು, ಇವರು ಅಕ್ರಮವಾಗಿ ಭೂ ಮಂಜೂರು ಮಾಡಿದ್ರೆ ಇದನ್ನು ರದ್ದುಪಡಿಸಬೇಕು. ಮತ್ತೆ ಶಾಸಕ ಕುಮಾರ್ ಬಂಗಾರಪ್ಪನವರು ಇದ್ರ ಗಮನಕ್ಕೆ ಬಂದಿದೆ, ಅವರು ಕೂಡ ಯಾವುದೇ ಕ್ರಮ ಅಂತ. ಆಮೇಲೆ TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.